ಆರ್ಟ್ಸ್ ಅಂಡ್ ಡಿಶಸ್ ಗೆ ಸುಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮ್ಗೆ ಇವತ್ತು ಮೆಂತ್ಯ ಸಾಂಬಾರು ತೋರಿಸ್ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಒಂದು 3 ಸ್ಪೂನು ಮೆಂತ್ಯ, ಮತ್ತು 1 ಬೌಲು ತೊಗರಿಬೇಳೆ, 1 ಚೂರು ಹುಣಸೆಹಣ್ಣು, ಮತ್ತು ಒಗ್ಗರಣೆಗೋಸ್ಕರ ಇದು 2 ಒಣಮೆಣಸಿನ್ಕಾಯಿ, ಸಾರಿನ ಪುಡಿ 2 ಸ್ಪೂನು, ಅರಿಶಿನ, ಉಪ್ಪು, ಜೀರಿಗೆ ಮತ್ತು ಸಾಸಿವೆ, ಇಂಗು ಸ್ವಲ್ಪ, ಮತ್ತು ಒಗ್ಗರಣೆ ಹಾಕೋಕ್ಕೋಸ್ಕರ 1 ಸ್ಪೂನು ತುಪ್ಪ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ, ಟೊಮೆಟೊ 1 ಹೆಚ್ಕೊಂಡಿರೋದು. ಇಷ್ಟು ಸಾಮಗ್ರಿ ಇದ್ದರೆ ನೀರು ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಕನ್ಸ್ಟಿಯನ್ಸ್ ತನಕ ಪರವಾಗಿಲ್ಲ, ಅದು ನೀರು ಜಾಸ್ತಿ ಆದರೂ ಹಾಕ್ಕೊಳ್ಳಿ, ಕಡಿಮೆ ಆದರೂ ಹಾಕ್ಕೊಳ್ಳಿ. ಇಷ್ಟು ಸಾಮಾನು ಇದ್ದರೆ ನೀವು ನಿಮ್ಮ ಮೆಂತ್ಯದ ಸಾಂಬಾರನ್ನ ಈಸಿಯಾಗಿ ರೆಡಿ ಮಾಡ್ಬೋದು. ಇವಾಗ ನೀವೇನು ಮಾಡಬೇಕು, ಫಸ್ಟು ಅಂದರೆ ಗ್ಯಾಸ್ ಹಚ್ಕೊಳ್ಳಿ. ಇದಕ್ಕೆ 1 ಸ್ಪೂನಲ್ಲಿ ನೀವು ಇಟ್ಕೊಂಡಿರೋದ್ರಲ್ಲಿ ಅರ್ಧದಷ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ. ಮೆಂತ್ಯ ಉಷ್ಣಕ್ಕೆ ತುಂಬ ಒಳ್ಳೆಯದು, ಉಷ್ಣ ಆಗಿದೆ ಅಂತ ಹೇಳ್ತಾರಲ್ಲ ಅವ್ರಿಗೆ, ಮತ್ತು ಬಾಣಂತಿಯರಿಗೆ, ಮತ್ತು ಏಜಲ್ಲಿ ಬರ್ತಾ ಇರೋ ಹುಡುಗಿಯರಿಗೆ, ಎಲ್ಲರಿಗೂ ಕೂಡ ಮೆಂತ್ಯ ತುಂಬ ಒಳ್ಳೆಯದು ಅಂತ ಹೇಳಿ, ಗಟ್ಟಿಯಾಗತ್ತೆ ಕೈಕಾಲು ಅಂತ ಕೊಡೋದು ನಿಮಗೆ ಗೊತ್ತೇ ಇದೆ. ಅದಕ್ಕೋಸ್ಕರ ನೋಡಿ, ನೀವು ಆವಾಗವಾಗ ಈ ಥರದ ಮೆಂತ್ಯದ ಸಾಂಬಾರನ್ನ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ಗೆ ಮೆಂತ್ಯ ತುಂಬ ಒಳ್ಳೆಯದಾಗಿರೋದ್ರಿಂದ ಯಾವ ಥರ ಆದರೂ ತಿನ್ಬೋದು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಅದರಿಂದ ನೀವು ಇದು ಒಂದು ಮೆಂತ್ಯ ಸಾಂಬಾರು, ಸಾಂಬಾರು ಮಾಡ್ತಾನೇ ಇರ್ತೀರಲ್ವಾ, ಅದರಿಂದ ಈ ಸಾಂಬಾರನ್ನ ನೀವು ರೆಡಿ ಮಾಡಿಕೊಂಡು ಅನ್ನದ ಜೊತೇಲಿ, ಮತ್ತು ಚಪಾತಿ ಜೊತೇಲಿ, ಆಮೇಲೆ ದೋಸೆ ಜೊತೇಲಿ, ಇಡ್ಲಿಗೆ, ಯಾವ ಥರ ಬೇಕಾದರೂ ನೀವು ಇದನ್ನು ತಿನ್ಬೋದು. ನೋಡಿ, ಇವಾಗ ಮೆಂತ್ಯನ ಹೀಗೆ ಸ್ವಲ್ಪ ಕೆಂಪಾಗೋವರೆಗೂ, ಗಮ್ ಅಂತ ಸ್ಮೆಲ್ ಬರೋವರೆಗೂ ನೀವು ಹುರ್ಕೊಳ್ಬೇಕು. ಆಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು, ಕುಕ್ಕರ್ ಬಟ್ಲಿಗೆ ಈ ತೊಗರಿಬೇಳೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಬೆರೆಸ್ಕೊಂಡು, ಮತ್ತು ಅದಕ್ಕೆ ಅರಿಶಿನ ಪುಡಿ ಹಾಕಿಬಿಟ್ಟು ನೀವು ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳುವಾಗ ನೀರು ಹಾಕಿ ಎಲ್ಲ ರೆಡಿಯಾಗುತ್ತಲ್ಲ, ಆವಾಗ ಈ ಮೆಂತ್ಯ ಕೂಡ ಅದಕ್ಕೆ ಹಾಕ್ಬಿಡೋದು. ಇದು ಚೆನ್ನಾಗಿ ಒಂಥರ ಕುಕ್ಕರಲ್ಲಿ 1 ಸೀಟಿ ಅಥವಾ 2 ಸೀಟಿ ನೀವು ಹೊಡೆಸಿದ್ರೆ ಸಾಕು, ಚೆನ್ನಾಗಿ ಬೆಂದ್ಬಿಡತ್ತೆ ಇದು. ನೋಡಿ, ಈ ಥರ ಕೆಂಪಾಗೋ ಹಾಗೆ, ಸ್ವಲ್ಪ ಹೊಗೆ ಬರೋ ಹಾಗೆ ನೀವು ಹುರಿದಿಟ್ಕೊಳ್ಳಿ. ಆಮೇಲೆ ಈ ಟೊಮೆಟೊನ ನೋಡಿ, ಟೊಮೆಟೊ, ತೆಂಗಿನಕಾಯಿ ಪುಡಿ, ಇದನ್ನು ನೀವು ಖಾರದ ಪುಡಿ ಇತ್ತಲ್ಲ ಮೆಣಸಿನ ಪುಡಿ, ಇದು ಉಪ್ಪು ಹಾಕಿ ನೀವು ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಬೇಕು. ಫಸ್ಟು ಈ ತೊಗರಿಬೇಳೆ ಬೇಯಿಸ್ಕೊಳ್ಳಿ, ಇದಕ್ಕೆ ಈ ಮೆಂತ್ಯ ಕರ್ದು ಹಾಕಿರೋದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೀವು ಬೇಯಿಸ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಟೊಮೆಟೊ, ತೆಂಗಿನಕಾಯಿ ತುರಿ, ಮತ್ತು ಸಾರಿನ ಪುಡಿ, ಒಂಚೂರು ಹುಣಸೆಹಣ್ಣು, ಇದಿಷ್ಟನ್ನೂ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ. ಇದನ್ನು ನಾನಿವಾಗ ನುಣ್ಣಗೆ, ಆದಷ್ಟು ನುಣ್ಣಗೆ ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ತೊಗರಿಬೇಳೆ ಇಟ್ಕೊಂಡಿದ್ನಲ್ಲ, ಅದು ಮತ್ತು ಮೆಂತ್ಯ ಎರಡನ್ನೂ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಅದು ಹೀಗಾಗಿದೆ. ಇದು ಇದನ್ನು ನೀವು ಒಗ್ಗರಣೆಗೆ ಇಟ್ಕೊಳ್ಬೇಕು. ಇದು ತುಪ್ಪ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡಿ. ಅದು ಕಾಯ್ತಾ ಇರೋವಾಗಲೇ ಇದು ನೀವು ಮಿಕ್ಸಿಗೆ ಇದನ್ನು ಹಾಕಿಟ್ಕೊಂಡ್ಬಿಡ್ಬೋದು. ಇದನ್ನು ಇವಾಗ ನಾನು ಮಿಕ್ಸಿಯಲ್ಲಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ. ಇವಾಗ ಹಾಕಿದ್ವಲ್ಲ ತುಪ್ಪ, ಅದು ಕಾದಿದೆ. ಇದಕ್ಕೆ ನಾನು ಮೆಂತ್ಯ, ಇದು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಅದಕ್ಕೆ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತಾ ಇರೋವಾಗಲೇ ನೋಡಿ, ಈ ಮೆಣಸಿನಕಾಯಿನೂ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ.
ಅದು ಸುಮ್ಮನೆ ಟೇಸ್ಟ್ ಕೊಡುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಇದನ್ನ ಇಂಗು ಅದೇನ್ ತೇಯ ನಿಮಗೆ ಬೇಡ ಅಂದ್ರೆ ಬಿಡ್ಲೋಬಹುದು ಅದನ್ನ ಈ ರುಬ್ಕೊಂಡಿದ್ವಲ್ಲ ಇದನ್ನ ಹಾಕ್ಬಿಡ್ತಾ ಇದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ನೀರು ಮಾತ್ರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅವರಿಗೆ ನೀರಾಗಿ ಇಷ್ಟ ಆಗುತ್ತಾ ಅಥವಾ ಗಟ್ಟಿಯಾಗಿ ಇಷ್ಟ ಆಗುತ್ತಾ ಅನ್ನೋದ್ರ ಮೇಲೆ ನೀವು ನೀರು ಹಾಕೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಈ ಮೆಂತ್ಯ ಇತ್ತಲ್ಲ ಇದನ್ನ ಸ್ವಲ್ಪ ಹಿಂಗೆ ಸ್ಪೂನ್ ಅಲ್ಲೇ ಹೀಗೆ ಇದು ಮಾಡ್ಕೊಂಡು ಮೆಂತ್ಯ ಮೆಂತ್ಯ ಬಾಯಿಗೆ ಸಿಕ್ತಾ ಇದ್ರೇನೆ ಅದು ಚೆನ್ನಾಗಿರುತ್ತೆ ಅದರಿಂದ ಹಾಗೆ ಇರಲಿ ನೋಡಿ ಇದನ್ನು ಇದು ಹಾಕ್ತೀವಿ ಇದು ಗಟ್ಟಿಯಾಗಿ ನೀವು ಗ್ರೇವಿ ಥರ ಮಾಡಿಕೊಂಡ್ರೆ ನಿಮ್ಗೆ ಚಪಾತಿ ಇದಕ್ಕೆ ಎಲ್ಲ ಕೂಡ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ನನಗೆ ಗ್ರೇವಿ ಥರ ಬೇಡ ಸಾಂಬಾರ್ ಥರ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನೀರಾಗಿ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಸ್ವಲ್ಪ ನೀರಾಗಬೇಕು ಅಂದರೆ ಅದೂ ನೀವು ಆ ಥರನೂ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಇದನ್ನು ರೆಡಿ ಮಾಡ್ಕೊಳ್ಳಿ ಇದರ ಮೇಲೆ ಹೀಗೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಆಮೇಲೆ ಉಪ್ಪು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಏಕೆಂದರೆ ಇದಕ್ಕೆ ಯಾವುದೂ ನಾವು ತರಕಾರಿಯನ್ನು ಬಳಸಿಲ್ಲ ಅದರಿಂದ ನೀವು ಉಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡಿ ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು ಹೇಗಿದ್ರೂ ನಿಮ್ಮ ರುಚಿಗೆ ತಕ್ಕಂಗೆ ಅದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಒಂಥರ ಗ್ರೇವಿ ಥರ ರೆಡಿಯಾಗಿದೆ ನೀವು ನೀರು ಹಾಕ್ಕೊಂಡ್ರೆ ನೀರಾಗೂ ಅದು ರೆಡಿಯಾಗುತ್ತೆ ಸಾಂಬಾರಿಗೆ ಈ ಥರ ನಿಮ್ಗೆ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ ಇದು ಚಪಾತಿ ಜೊತೆ ಇಡ್ಲಿ ಜೊತೆ ಮತ್ತು ಅನ್ನದ ಜೊತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟೇಸ್ಟ್ ಮಾಡಿ ಮನೆಯಲ್ಲಿ ರೆಡಿ ಆದ ಕೂಡಲೇ ನನಗೆ ಖಂಡಿತ ತಿಳಿಸಿ ನನ್ನ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು